ಎಷ್ಟು ಅಸಂಖ್ಯಾತ ಜನ ಶ್ರದ್ಧಾ ಭಕ್ತಿಯಿಂದ ಪಿತೃಪಕ್ಷ ಆಚರಣೆ ಮಾಡ್ತಾರೆ ಆದರೆ ಪಿತೃಪಕ್ಷದಂದು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವರು ಈ ಮೂರು ತಪ್ಪುಗಳನ್ನು ಮಾಡಿಬಿಡಬಹುದು ಹೀಗಾಗಿ ಯಾವ ಮೂರು ತಪ್ಪುಗಳನ್ನು ಪಿತೃಪಕ್ಷದ ದಿನ ಮಾಡಲೇಬಾರದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದ ಮೂಲಕ ವಿಡಿಯೋ ನೋಡೋಕ್ಕೆ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಮುಂದಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ಪಿತೃಪಕ್ಷದಲ್ಲಿ ಪಿತೃಗಳ ಸಂತೃಪ್ತಿಗಾಗಿ ಶ್ರಾದ್ಧ ಕರ್ಮಗಳನ್ನು ಮಾಡಲಾಗುತ್ತೆ ಈ ಪಿತೃಪಕ್ಷಕ್ಕೆ ವಿಶೇಷವಾದ ಮಹತ್ವ ಇದೆ ಅನ್ನೋದನ್ನು ಅನೇಕ ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರತ್ಯೇಕ ಪುರಾಣದಲ್ಲಿ ಪಿತೃಪಕ್ಷದಲ್ಲಿ ಮಾಡಬೇಕಾದ ಮಹತ್ವದ ಕಾರ್ಯಗಳನ್ನು ಮತ್ತು ಅದರಿಂದ ಆಗುವ ಲಾಭದ ಕುರಿತು ವಿವರಣೆ ಕೊಡಲಾಗಿದೆ ಪೂರ್ವಜರು ತಮ್ಮವರನ್ನು ಆಶೀರ್ವಾದ ಮಾಡುವುದಕ್ಕೆ ಯಮರಾಜ ಪಿತೃಪಕ್ಷದಲ್ಲಿ ಕಾಲಾವಕಾಶ ಮಾಡಿಕೊಡ್ತಾನೆ ಜೊತೆಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂತೆ ಪೂರ್ವಜರಿಗಷ್ಟೇ ಅಲ್ಲ ದೇವಿ ದೇವತೆಗಳಿಗೆ ಬೇರೆ ಬೇರೆ ಜೀವಿಗಳಿಗೆ ಪಿತೃಪಕ್ಷದಲ್ಲಿ ನೀಡುವ ಭೋಜನ ಅನ್ನದಾನ ಇಲ್ಲವೇ ಧಾರ್ಮಿಕ ವಿಧಿವಿಧಾನಗಳು ತಲ್ಪತ್ತೆ ಅನ್ನುವಂಥ ಒಂದು ಅಂಶ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದೆ ಪಿತೃಗಳು ಸಂತೃಪ್ತಗೊಂಡ್ರೆ ಅವರು ಮಾಡುವ ಆಶೀರ್ವಾದದಿಂದ ಎಲ್ಲ ಕಷ್ಟಗಳು ದೂರವಾಗಿ ಧನ ಕನಕ ಸಮೃದ್ಧಿಯಾಗುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮದ ನಂಬಿಕೆ ಈ ಪಿತೃಪಕ್ಷದ ಬಗ್ಗೆ ವಿವಿಧ ಪುರಾಣಗಳಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ನೋಡುವುದಾದರೆ ಬ್ರಹ್ಮ ಪುರಾಣದ ಪ್ರಕಾರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಂದು ಎಲ್ಲ ಪಿತೃಗಳನ್ನು ಯಮರಾಜ ತನ್ನ ಪಾಶದಿಂದ ಮುಕ್ತಿಗೊಳಿಸ್ತಾನೆ ಕಾರಣ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನು ಗ್ರಹಣ ಮಾಡಿಕೊಂಡು ಬರಲಿ ಅನ್ನೋದು ಇದರ ಹಿಂದಿರೋ ಉದ್ದೇಶ ಹೀಗಾಗಿ ಈ ಮಾಸದಲ್ಲಿ ಯಾರು ಶ್ರಾದ್ದ ಮಾಡಲು ಅಂಥವರ ಪೂರ್ವಜರು ಅತೃಪ್ತರಾಗಿ ಸಿಟ್ಟಿಂದ ಯಮಲೋಕಕ್ಕೆ ವಾಪಸ್ಸಾಗ್ತಾರೆ ಇದು ಪಿತೃದೋಷಕ್ಕೆ ಕಾರಣವಾಗುತ್ತೆ ಜೊತೆಗೆ ಯಾರು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಶ್ರಾದ್ದವನ್ನು ನೆರವೇರಿಸ್ತಾರೋ ಅಂಥವರ ಪರಿವಾರದಲ್ಲಿ ದುಃಖ ಅನುಭವಿಸುವ ಸ್ಥಿತಿ ಬರುವುದಿಲ್ಲ ಯಮಸ್ಮೃತಿಯಲ್ಲೂ ಇದನ್ನೇ ಹೇಳಲಾಗಿದೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಯಾವ ಕುಲದಲ್ಲಿ ಶ್ರಾದ್ದ ಮಾಡುವುದಿಲ್ಲವೋ ಅಂಥವರಲ್ಲಿ ಸಂತಾನದ ತೊಂದರೆ ಉಂಟಾಗುತ್ತೆ ಈ ಧಾರ್ಮಿಕ ವಿಧಾನವನ್ನು ಅನುಸರಿಸಿದರೆ ಈ ಪೀಳಿಗೆಯನ್ನು ಸೇರಿದಂತೆ ಮುಂದಿನ ಪೀಳಿಗೆಗೂ ಯಾವುದೇ ಸಮಸ್ಯೆ ಬಾಧಿಸೋದಿಲ್ಲ ಮಹಾಭಾರತದ ಪ್ರಕಾರ ಯಾವ ಮನುಷ್ಯ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವುದಿಲ್ಲವೋ ಅಂಥವನು ಬುದ್ಧಿವಂತ ಆಗಿದ್ದರೂ ಮೂರ್ಖತ್ವಕ್ಕೆ ಬದಲಾಗ್ತಾನೆ ಅಂತಹ ಹಣೆಪಟ್ಟಿಯನ್ನು ಹೊತ್ತುಕೊಳ್ತಾನೆ ಅಂತ ಹೇಳಲಾಗಿದೆ ಮಹಾಭಾರತದಲ್ಲಿ ವಿಷ್ಣು ಪುರಾಣದ ಪ್ರಕಾರ ಶ್ರಾದ್ದ ಮಾಡೋದರಿಂದ ಕೇವಲ ಪಿತೃಗಣವಲ್ಲದೆ ಬ್ರಹ್ಮ ಇಂದ್ರ ಅಗ್ನಿ ವಾಯು ಋಷಿ ಮನುಷ್ಯ ಮತ್ತು ಪಶುಗಳು ಹೀಗೆ ಸಮಸ್ತ ಪ್ರಾಣಿ ಸಂಕುಲಕ್ಕೂ ಕೂಡ ತೃಪ್ತಿಯ ಅನುಭವ ಸಿಗುತ್ತೆ ಹೀಗಾಗಿ ಎಲ್ಲ ದೇವತೆ ಜೀವಸಂಕುಲಗಳ ಆಶೀರ್ವಾದ ಲಭಿಸುತ್ತೆ ಪಿತೃಪಕ್ಷವನ್ನು ಮಾಡಿದವರಿಗೆ ಗರುಡ ಪುರಾಣದ ಪ್ರಕಾರ ಶ್ರದ್ಧಾಪೂರ್ವಕವಾಗಿ ಶ್ರಾದ್ದ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃಗಣಗಳು ಮನುಷ್ಯರಿಗೆ ಆಯುಷ್ಯ ಪುತ್ರ ಸಂತಾನ ಯಶಸ್ಸು ಮೋಕ್ಷ ಸ್ವರ್ಗ ಕೀರ್ತಿ ವೈಭವ ಧನಧಾನ್ಯ ವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾವಂತೆ ಪುರಾಣಗಳು ಇಷ್ಟೆಲ್ಲ ಮಹತ್ವ ಅಂತ ಉಲ್ಲೇಖ ಮಾಡಿರುವ ಪಿತೃಪಕ್ಷದ ಆಚರಣೆಯನ್ನು ಅನೇಕರು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ ಆದರೆ ಆಚರಣೆ ಮಾಡುವಾಗ ಗೊತ್ತೋ ಗೊತ್ತಿಲ್ಲದೆಯೋ ಈ ಮೂರು ತಪ್ಪು ಆಗಿಬಿಡಬಹುದು ಆ ತಪ್ಪುಗಳು ಯಾವ್ಯಾವುದು ಅವುಗಳನ್ನು ಹೇಗೆ ತಡೆಯಬಹುದು ಅನ್ನೋದನ್ನು ನೋಡೋಣ ಮೊದಲಿಗೆ ಪಿತೃಪಕ್ಷದ ದಿನ ಮನೆಯ ಹೊರಗಡೆ ರಂಗೋಲಿಯನ್ನು ಹಾಕಬಾರದು ಯಾಕಂದರೆ ಪುರಾಣಗಳ ಪ್ರಕಾರ ರಂಗೋಲಿಗೆ ಶಕ್ತಿ ಯಂತ್ರದಷ್ಟೇ ಮಹತ್ವ ಇದೆ ರಂಗೋಲಿಯ ಚುಕ್ಕಿ ಮತ್ತು ಗೆರೆಗಳು ದೇವತಾ ಗಣಗಳನ್ನು ಆಕರ್ಷಣೆ ಮತ್ತು ಆಹ್ವಾನ ಮಾಡ್ತವೆ ಪಿತೃಪಕ್ಷದ ದಿನ ನೀವು ದೇವತೆಗಳನ್ನು ಆಹ್ವಾನ ಮಾಡಬಾರ್ದು ಯಾಕಂದರೆ ಪಿತೃದೇವತೆಗಳು ಮತ್ತು ಇತರ ದೇವತೆಗಳು ಯಾವಾಗಲೂ ಒಂದೇ ದಿನ ಒಂದೇ ಕಡೆ ಇರೋದಿಲ್ಲ ಇದು ನೆನಪಿರಲಿ ಹೀಗಾಗಿ ನಾವು ಕೂಡ ಈ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಇದೇ ಕಾರಣಕ್ಕೆ ಪಿತೃಪಕ್ಷದ ದಿನ ರಂಗೋಲಿಯನ್ನು ಹಾಕಬಾರ್ದು ಅನ್ನೋದು ಇನ್ನು ಎರಡನೇದಾಗಿ ಯಾವ ತಪ್ಪನ್ನು ಮಾಡಬಾರ್ದು ಅಂದರೆ ಶ್ರಾದ್ದದ ದಿನ ನಾವು ತಯಾರಿ ಮಾಡುವಾಗ ಯಾವ ಪದಾರ್ಥಗಳನ್ನು ಬಳಸ್ತೀವೋ ಅದರ ತ್ಯಾಜ್ಯವನ್ನು ಶ್ರಾದ್ದ ಮುಗಿಯೋವರೆಗೂ ಕಸ ಅಂತ ಹೊರಗಡೆ ಬಿಸಾಡಬಾರ್ದು ಯಾಕಂದರೆ ಹಣ್ಣು ತರಕಾರಿ ಸಿಪ್ಪೆ ಎಲ್ಲ ನಾವು ಹೊರಗಡೆ ಬಿಸಾಡಿಬಿಡ್ತೀವಲ್ಲ ಅದನ್ನು ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಕ್ರಿಮಿಕೀಟಗಳು ಸೇವನೆ ಮಾಡಿದರೆ ಶ್ರಾದ್ದಕ್ಕಿರುವ ಮಡಿ ಹಾಳಾಗ್ಬಿಡುತ್ತೆ ಇದರಿಂದ ಪುಣ್ಯದ ಫಲ ಪರಿಪೂರ್ಣವಾಗುವುದಿಲ್ಲ ಇನ್ನು ಮೂರನೇ ವಿಚಾರ ಅಂದರೆ ಮೊದಲೇ ಹೇಳಿದಂತೆ ದೇವತೆಗಳು ಪಿತೃದೇವತೆಗಳು ಒಂದೇ ದಿನ ಒಂದೇ ಕಡೆ ಇರೋದಿಲ್ಲ ಹೀಗಾಗಿ ಪಿತೃಪಕ್ಷದ ದಿನ ಯಾವುದೇ ಕಾರಣಕ್ಕೂ ಮನೆಯ ದೇವರಿಗೆ ಪೂಜೆ ಮಾಡೋದು ಅಥವಾ ಆರತಿ ಬೆಳಗೋದು ಗಂಟೆ ಬಾರಿಸೋದು ಮಾಡಬೇಡಿ ಶ್ರಾದ್ದದ ದಿನ ದೇವರ ಪೂಜೆ ಮಾಡ್ತೀರಾ ಅಥವಾ ಸತ್ತವರು ಪೂಜೆ ಮಾಡ್ತೀರಾ ಅನ್ನೋದನ್ನು ನೀವೇ ಒಮ್ಮೆ ನೆನಪು ಮಾಡ್ಕೊಳ್ಳಿ ಹೀಗಾಗಿ ಪಿತೃಪಕ್ಷದ ವೇಳೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಗಂಟಾ ನಾದನವನ್ನು ಮಾಡಬಾರ್ದು ಈ ಮೂರು ವಿಚಾರಗಳನ್ನು ಗಮನಿಸಿ ಆಚರಣೆ ಮಾಡಿ ವೀಕ್ಷಕರೇ
ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.